ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ. ಇವತ್ತು ಹಬ್ಬ ಸ್ಪೆಷಲ್ಲಾಗಿ ಇದೊಂದು ಪೆಪ್ಪರ್ ಸೇವ್ ಅಂತಲೇ ಹೇಳ್ಬೋದು, ಖಾರ ಸೇವ್ ಅಂತಲೂ ಕರೀತಾರೆ. ತುಂಬಾ ಈಸಿಯಾಗಿ ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಹಬ್ಬದ ಟೈಮಲ್ಲ, ಯಾವಾಗ ಬೇಕು ಅವಾಗ ಟೀ ಕಾಫಿಗೆ ಸ್ನ್ಯಾಕ್ಸಾಗಿ ಇದನ್ನು ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟನ ನೋಡಿ. ಇವತ್ತು ಮಾಡೋವಂಥ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಹಬ್ಬದ ರೆಸಿಪಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಈ ಎಣ್ಣೆ ಕಾಯಿಯಷ್ಟೇ ನಾವು ಇಟ್ಟು ಕಲಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಕೆಲಸ. ಈಗ ಒಂದು ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಬೋಂಡ ಬಜ್ಜಿಗೆ ಯೂಸ್ ಮಾಡೋವಂಥ ನಾರ್ಮಲ್ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಕಪ್ ಅಲ್ತೆನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲೋಟ ಬಟ್ಲು ಯಾವುದಾದ್ರು ತೊಗೊಳ್ಳಿ. ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಕಡಿಮೆ ಕ್ವಾಂಟಿಟಿನಲ್ಲೇ ಟ್ರೈ ಮಾಡಿ. ಹಾಗೆ ಸೇಮ್ ಕಪ್ ಅಲ್ತೆನಲ್ಲಿ 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 1/2 ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ. ನಿಮಗೆ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕಂದರೆ 1/4 ಭಾಗದಷ್ಟು ಕೂಡ ಹಾಕೋಬೋದು. ಇದಕ್ಕೆ 1/4 ಟೀಸ್ಪೂನ್ ಇಂಗು, ಹಾಗೆ ಅಜ್ವೈನ್ ಹಾಕೊತ ಇದ್ದೀನಿ 1/2 ಟೀಸ್ಪೂನು, ಮತ್ತು ಪೆಪ್ಪರ್ ಪುಡಿ ಹಾಕೊತ ಇದ್ದೀನಿ 1/2 ಟೀಸ್ಪೂನ್ ಆಗೋಷ್ಟು. ಖಾರ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ ಹಾಕೊತ ಇದ್ದೀನಿ. ಪೆಪ್ಪರ್ ಸ್ವಲ್ಪ ಕಡಿಮೆನೇ ಇರಲಿ, ಜಾಸ್ತಿ ಹಾಕಿದ್ರೆ ತುಂಬ ಓವರ್ ಘಾಟ್ ಹೊಡೆಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಅಳತೆ ಪ್ರಕಾರ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರನೇ ಪ್ರಿಪೇರ್ ಮಾಡಿ. ಸೊ ನಿಮ್ಮನೇಲಿ ಲೋಟ ಬಟ್ಲು ಯಾವುದಾದ್ರೂ ಅಳತೆ ತೊಗೋಬೋದು, ಮೆಜರ್ಮೆಂಟ್ ಕಪ್ ಅಂತಲೇ ಅಲ್ಲ. ಈಗ ಇದಕ್ಕೆ ಚೆನ್ನಾಗಿ ಕಾದಿರುವಂಥ ಎಣ್ಣೆ ಹಾಕೊತ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ರಲ್ವ, ಸೊ 1/2 ಭಾಗದಷ್ಟು ಎಣ್ಣೆ ಬಿಸಿಯಾಗಿರುತ್ತೆ. ಆ ಬಿಸಿ ಎಣ್ಣೆನೆ 1 ಟೇಬಲ್ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆ ಎಣ್ಣೆ ಅಬ್ಸರ್ವ್ ಆಗಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಮಾಡೋವಂಥ ಪದಾರ್ಥದಲ್ಲಿ ಎಣ್ಣೆ ಅಂಶ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಇನ್ನೊಂದು ಯಾವ ಥರ ಇದನ್ನು ಕಲಸ್ಬೇಕಂದ್ರೆ ತುಂಬ ಟೈಟಾಗೋಲ್ಲ, ತುಂಬ ಸಾಫ್ಟಾಗೋಲ್ಲ, ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಇಟ್ಟು ಕಲಿಸ್ತಿರಲ್ಲ ಅದೇ ಅದಕ್ಕೆ ಕಲಸ್ಕೊಬೇಕಾಗುತ್ತೆ. ತುಂಬ ನೀರು ಜಾಸ್ತಿ ಯೂಸ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಮತ್ತು ಇನ್ನೊಂದು ಟೈಟಾಗಿ ಕಲಸಿದ್ರೆ ಅಲ್ಲಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಕಲಸೋವಾಗ ಅದುವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿರಬೇಕು, ಸ್ವಲ್ಪ ಟೈಟಾಗಿರಬೇಕು, ಆ ಥರ ಅದುವಾಗಿ ಕಲಸ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಬೈ ಚಾನ್ಸ್ ಏನಾದರೂ ತುಂಬ ತೆಳು ಆಗೋಯ್ತು, ನೀವು ಗೊತ್ತಿಲ್ದಿರೋ ನೀರು ಜಾಸ್ತಿ ಹಾಕೋದಂದರೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನಾದರೂ ಹಾಕೋಬೋದು. ಇವಾಗ ನೋಡ್ತಾ ಇರ್ಬೋದು ನಾನು 1 ಮುದ್ದೆ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಂದರೆ ಈ ಅಳತೆ ಪ್ರಕಾರ ಮಾಡಿ, ಆನಂತರ ಚೆನ್ನಾಗಿ ನಿಮಗೆ ಇಷ್ಟ ಆಯಿತು ಅಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು. ನಾನು ಈ ಥರ ಚಕ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನನ್ನ ಹತ್ರ ಒಂದು ಹಿತ್ತಾಳೆದು ಇದೆ, ಸ್ಟೀಲ್ದು ಇದೆ, ಅಲ್ಯೂಮಿನಿಯಮ್ದು ಇದೆ. ಸೊ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಯಾವುದ್ರಲ್ಲಾದರೂ ನೀವು ಟ್ರೈ ಮಾಡ್ಬೋದು. ಚಕ್ಲಿ ಥರ ಶೇಪ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ರೌಂಡ್ ಶೇಪ್ದು 3 ವೋಲ್ಟ್ಸ್ ಇರೋವಂಥದ್ದು ಪ್ಲೇಟ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಚಕ್ಲಿ ಪತ್ರೆ ಸ್ವಲ್ಪ ಟೈಟಾಗಿರುತ್ತೆ, ಇಟ್ಟು ಪ್ರೆಸ್ ಮಾಡುವಾಗ ನಮಗೆ ತುಂಬ ಕಷ್ಟ ಅನಿಸುತ್ತೆ. ಸೊ ನನಗೆ ಅಭ್ಯಾಸ ಇದೆ. ನಿಮಗೆ ಬೇಕಂದರೆ ನಾರ್ಮಲ್ ನಿಮ್ಮ ಮನೇಲಿರುವಂಥ ಹಿತ್ತಾಳೆದು ಚಕ್ಲಿ ಪತ್ರೆ ರೊಟೇಟ್ ಮಾಡ್ತಿರಲ್ಲ ಆ ಥರದ್ದು, ಇಲ್ಲಾಂದರೆ ಇನ್ನೊಂದು ಸ್ಟೀಲಲ್ಲಿ ಬಂದಿದೆ ಪ್ರೆಸ್ ಮಾಡೋ ಥರದ್ದು, ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು 3 ಇಟ್ಕೊಂಡಿದ್ದೀನಿ, 3 ಯಾವಾಗಂದರೆ ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸೈಜಿಗೆ ಬರಬೇಕು ಖಾರ ಸೇವ್ ಅಂದರೆ. ಸೊ ಕರೆಕ್ಟಾಗಿ ಬರುತ್ತೆ. ಅದೇ ಟೈಮ್ಗೆ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಯಾವ ಥರ ಕಾದಿರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೂ ಇಡಕ್ಕೆ ಹೋಗ್ಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ, ಸಿಮ್ಮಲ್ಲಿ ಇಟ್ಟು ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಮತ್ತು ಬೇಯೋದು ಲೇಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಬರೋವಂಥ ಎಲ್ಲ ನೊರೆನೂ ಕಂಪ್ಲೀಟಾಗಿ ಹೋಗಬೇಕು, ಮತ್ತು ನಾವು ಹಾಕಿರೋವಂಥ ಪದಾರ್ಥ ಬಂದುಬಿಟ್ಟು ಅಂದರೆ ಸೇವ್ ಮಿಕ್ಸ್ಚರ್ ಬಂದುಬಿಟ್ಟು ಕ್ರಿಸ್ಪಿಯಾಗಿ ಬರಬೇಕು, ಕಲರು ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಚಕ್ಲಿ ಶೇಪ್ ಕೂಡ ಮಾಡ್ಕೋಬೋದು. ಇದು ಖಾರ ಸೇವ್ ಆಗಿರೋದ್ರಿಂದ ನಾನು ಹಾಗೆ ಇದನ್ನು ಲೈಟಾಗಿ ಹಂಗೆ ಪ್ರೆಸ್ ಮಾಡಿ ಉದ್ದುದಕ್ಕೆ ಬಿಟ್ಟಿದ್ದೀನಿ. ಬೇಕಂದರೆ ಬಾಂಡೆಲ್ ಹಂಗೆ ರೌಂಡಾಗಿ ಕೂಡ ಮಾಡಿ ಆನಂತರ ಇದನ್ನು ಪುಡಿ ಮಾಡ್ಕೊಬೋದು. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ನೀವು ಬೇಕಂದರೆ ಇದಕ್ಕೆ ಬೆಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ನಾರ್ಮಲ್ ಎಣ್ಣೆ ಹಾಕೋದನ್ನೇ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೊಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಇದನ್ನು ಎತ್ಕೊತೀನಿ. ನೋಡ್ತಾ ಇರ್ಬೋದು ಎಣ್ಣೆನಲ್ಲಿ ಕಂಪ್ಲೀಟಾಗಿ ನೊರೆ ಹೋಗಿದೆ. ಸೊ ಮತ್ತು ಕಲರು ಚೇಂಜ್ ಆಗಿದೆ, ಅದೇ ಥರ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದಿರೋದು 1-2 ಬ್ಯಾಚಲ್ಲಿ ನಾನು ಮಾಡಿ ಎತ್ತಿಟ್ಕೊತೀನಿ. ಇದನ್ನು ನೀವು 1 ವಾರವರೆಗೂ ಸ್ಟೋರ್ ಮಾಡ್ಕೋಬೋದು. ಯಾವ ಥರ ಅಂದರೆ ಕಂಪ್ಲೀಟಾಗಿ ತಣ್ಣಗಾಕಿ ಅದನ್ನು ನೀವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಪುಡಿ ಮಾಡಿಬಿಟ್ಟು ಒಂದು ಹೇಟೇಟ್ ಬಾಟಲ್, ಸ್ಟೀಲ್ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸು ಯಾವುದ್ರಲ್ಲಾದ್ರು ಹಾಕ್ಕೋಬೋದು. 1 ವಾರವರೆಗೂ ಇಟ್ಕೊಂಡು ತಿನ್ಬೋದು. ಹಬ್ಬಕ್ಕೆ ಮುಂಚೆನೇ ಮಾಡ್ತೀರಂದರೆ 3-4 ದಿವಸನೇ ಮುಂಚೆನೇ ನೀವು ಮಾಡಿ ಇಟ್ಕೋಬೋದು, ಅಥವಾ ಯಾವಾಗ ಬೇಕಾವಾಗ ಈಸಿಯಾಗಿ ಮಾಡ್ಕೊಳ್ಳಿ. ಖಂಡಿತ ಇವತ್ತು ತೋರಿಸೋವಂಥ ರೆಸಿಪಿ ಈಸಿಯಾಗಿ
ಚೆನ್ನಾಗಿರುತ್ತೆ, ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಇಷ್ಟವಾಗಿರೋಂಥ ನೀವು ನಟ್ಸ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಆದರೆ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಡಿಫ್ರೆಂಟ್ ರೆಸಿಪಿ ರೇಖಾ ಅಡುಗೆ ಚಾನಲಲ್ಲಿದೆ, ಒಂದು ಸರಿ ಚೆಕ್ ಮಾಡಿ. ಯಾಕಂದರೆ ಹಬ್ಬಕ್ಕೆ ಬೇಕಾಗಿರೋ ಥರ ಎಲ್ಲ ರೆಸಿಪಿನೂ ಇದೆ. ಆಗೂ ಇವತ್ತು ಮಾಡಿರೋಂಥ ರೆಸಿಪಿನೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.